ನಮ್ಮ ಸ್ಯಾಂಡಲ್ವುಡ್ನ ನಟ ಚಿರಂಜೀವಿ ಸರ್ಜಾ ಅವರು ಅಗಲಿ ಇನ್ನೇನು 60 ದಿನಗಳೇ ಕಳೆಯುತ್ತಿದೆ. ಚಿರು ಅವರ ಅಗಲಿಕೆ ನೋವಿನಲ್ಲಿರುವ ಮೇಘನಾ ರಾಜ್ ಅವರು ಚಿರು ಅವರ ನೆನಪಿನಲ್ಲೇ ಬದುಕುತ್ತಿದ್ದಾರೆ. ಮೇಘನಾ ಅವರು ಗರ್ಭಿಣಿಯಾಗಿದ್ದಾರೆ ಎನ್ನುವ ವಿಷಯ ತಿಳಿದ ತಕ್ಷಣ 6 ತಿಂಗಳ ಹಿಂದೆಯೇ ಚಿರು ಅವರು ತಮಗೆ ಹುಟ್ಟುವ ಮಗುವಿಗೆ ಏನೆಂದು ಹೆಸರಿಡಬೇಕೆಂದು ಮೇಘನಾ ಬಳಿ ಹೇಳಿದ್ದರಂತೆ. ಹಾಗಾದರೆ ಚಿರು ಅವರು ತಮಗೆ ಹುಟ್ಟುವ ಮಕ್ಕಳಿಗೆ ಯಾವ ಹೆಸರಿಡಬೇಕೆಂದು ಮೇಘನಾ ಬಳಿ ಹೇಳಿದ್ದರೂ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಚಿರು ಮತ್ತು ಮೇಘನಾ ಅವರು ಇಷ್ಟ ಅನ್ನುವುದಾದರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ. ಚಿರು ಮತ್ತು ಮೇಘನಾ ಅವರಿಗೆ ಮಕ್ಕಳೆಂದರೆ ತುಂಬ ಇಷ್ಟ. ಚಿರು ಅವರ ಸಂಬಂಧಿಕರ ಮಕ್ಕಳು ಯಾರಾದರೂ ಮನೆಗೆ ಬಂದರೆ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಮಕ್ಕಳು ಸಿಕ್ಕರೆ ಅವರ ಜೊತೆ ಫೋಟೋ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಿದ್ದರು. ತಮ್ಮ ಆಪ್ತ ಗೆಳೆಯ ಪನ್ನಗಾಭರಣ ಅವರ ಮಗುವಿನ ಜೊತೆ ಆಟವಾಡುತ್ತಿರುವ ಮತ್ತು ಡ್ಯಾನ್ಸ್ ಮಾಡುತ್ತಿರುವ ಫೋಟೋಗಳನ್ನು ಕೂಡ ಚಿರು ಹಂಚಿಕೊಂಡಿದ್ದರು. 6 ತಿಂಗಳ ಹಿಂದೆ ಮೇಘನಾ ಅವರು ಗರ್ಭಿಣಿಯಾಗಿರುವ ವಿಷಯ ತಿಳಿದ ಚಿರು ತುಂಬ ಖುಷಿಪಟ್ಟಿದ್ದರು. ಹುಟ್ಟುವ ಮಗುವಿನ ಬಗ್ಗೆ ಇಬ್ಬರು ಕೂಡ ಸಾವಿರಾರು ಕನಸು ಕಟ್ಟಿಕೊಂಡಿದ್ದರು. ಚಿರು ಅವರು ತಮಗೆ ಮಗು ಹುಟ್ಟುವ ಮುನ್ನವೇ ಹೆಸರನ್ನ ಇಟ್ಟಿದ್ದರಂತೆ. ಹೌದು ಸ್ನೇಹಿತರೆ, ಈ ವಿಷಯವನ್ನು ಸ್ವತಃ ಮೇಘನಾ ಹಾಗೂ ಚಿರು ಮಾಧ್ಯಮವೊಂದರ ಸಂದರ್ಶನದಲ್ಲಿ ಮೊದಲೇ ಹೇಳಿಕೊಂಡಿದ್ದರು. ಚಿರು ಹೇಳಿರುವ ಪ್ರಕಾರ ಗಂಡು ಮಗುವಾದರೆ ಅವರ ಅಂಕಲ್ ಹೆಸರಿಡುವುದಾಗಿ ಹೇಳಿದ್ದಾರೆ, ಹಾಗೂ ಹೆಣ್ಣು ಮಗುವಾದರೆ ಲಕ್ಷ್ಮಿ ಎಂದು ಹೆಸರಿಡುವುದಾಗಿ ಹಂಚಿಕೊಂಡಿದ್ದಾರೆ. ಇದೀಗ ಆ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಚಿರು ಇಲ್ಲದ ಈ ವೇಳೆಯಲ್ಲಿ ಹುಟ್ಟುವ ಮಗುವಿಗೆ ಮೇಘನಾ ಯಾವ ಹೆಸರಿಡಲಿದ್ದಾರೆ ಎಂದು ಅಭಿಮಾನಿಗಳು ಕಾಯುತ್ತಿದ್ದಾರೆ. ನಿಮ್ಮ ಪ್ರಕಾರ ಯಾವ ಮಗು ಹುಟ್ಟಬೇಕು ಮತ್ತು ಮಗುವಿಗೆ ಯಾವ ಹೆಸರಿಟ್ಟರೆ ಸೂಕ್ತ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.